ಎಲ್ಲ ಹಿರಿಯರಿಗೂ ಗೆಳೆಯರಿಗೂ ಗೆಳತಿಯರಿಗೂ ಎಲ್ರಿಗೂ ನಮಸ್ಕಾರ. ಇದು ಒಂದು ಸಂಭ್ರಮ ಅಲ್ಲ, ಇದು ಇದು ಒಂದು ಮಹಾಸಂಗಮ. ಇದು ಇದೇ ಮನುಷ್ಯ ಸಂಪಾದನೆ ಮಾಡಬೇಕಾಗಿರೋದ್ರೆ ಇದನ್ನೇ ಸಂಪಾದನೆ ಮಾಡಬೇಕಾಗಿರೋದು. ಇದಕ್ಕಿಂತ ಇನ್ನೇನು ಸಂಪಾದನೆ ಮಾಡೋಕ್ಕಾಗತ್ತೆ? ಎಲ್ಲರೂ ಇಲ್ಲಿ ಇವತ್ತು ಸೇರಿದ್ದೀವಿ ಅಂದರೆ, ಒಂದು ಅಪ್ಪುಗೋಸ್ಕರ ಸೇರಿದ್ದೀವಿ ಅಂದರೆ ಅದೇನು ಸುಮ್ಮನೆ ಅಲ್ಲ. ಆ ಪ್ರೀತಿ ಕಾಣಿಸುತ್ತೆ ಎಲ್ಲರಲ್ಲೂ, ನಿಮ್ಮಲ್ಲಿ ಕಾಣಿಸುತ್ತೆ. ಎಲ್ಲ ಕೂತಿರೋದು, ಎಲ್ಲರೂ ಇಲ್ಲಿ ಬಂದಿರೋ ಅಷ್ಟೋ ಜನ ಅಪ್ಪು ಮೇಲಿರೋ ಪ್ರೀತಿ ಕಾಣಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪುಗೆಯಿಂದ ನಾನು ಒಬ್ಬ ಕಲಾವಿದ ಆದೆ. ವೀರಸ್ವಾಮಿ ಅವರ ಅಪ್ಪುಗೆಯಿಂದ ನಾನೊಬ್ಬ ನಿರ್ದೇಶಕನಾದೆ. ಅಪ್ಪು ಅವರ ಅಪ್ಪುಗೆಯಿಂದ ನಾನೊಬ್ಬ ಅದೃಷ್ಟವಂತನಾದೆ. ನಾನು ಇವತ್ತೇನಾದರೂ ಆ ಪಟ್ಟ ಇದ್ದರೆ ಅವ್ರ ಗೆಲುವಿಂದ. ಗಂಧದ ಗುಡಿ ಅಂದರೆ ಅದು ನಮ್ಮ ಕರ್ನಾಟಕ. ಅದು ಗಂಧದ ಗುಡಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರು, ಶಿವರಾಜ್ಕುಮಾರು, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್. ಅದು ಗಂಧದ ಗುಡಿ ಅಂದರೆ ಇದೇ ನಮ್ಮ ಗರ್ವ, ನಮ್ಮ ಸಂಪತ್ತು, ನಮ್ಮ ಖುಷಿ, ನಮ್ಮ ಸುವಾಸನೆ. ಯಾರು ಮರೆಯೋಕ್ಕಾಗತ್ತೆ? ಇವತ್ತು ಗಂಧದ ಗುಡಿ ಅಂದರೆ ಇಡೀ ಪ್ರಪಂಚ ತಿರುಗಿ ನೋಡುತ್ತೆ ನಮ್ಮ ಕಡೆ. ಆಮೇಲೆ ಇದು ಪುನೀತ್ ರಾಜ್ ಯಾರು ಬೇಕಾದ್ರೆ ಹೀರೋ ಆಗ್ಬೋದು, ಯಾರು ಬೇಕಾದ್ರೆ ಹೀರೋ ಆಗ್ಬೋದ್ರು. ಆದರೆ ಒಬ್ಬ ಮನುಷ್ಯ ಆಗೋದು ತುಂಬ ಮುಖ್ಯ. ಅದು ನಾವು ಪುನೀತಲ್ಲಿ ನೋಡ್ಬೋದು. ನಾವು ಪುನೀತ್ ರಾಜ್ಕುಮಾರ್ ಅಂದರೆ ಕಲಿಬೇಕಾಗಿರೋದು ಏನು? ಎಲ್ಲರೂ ಏನು ಕಲಿಬೇಕು? ಎಲ್ಲರೂ ಯಾರು ತಂಟೆಗೆ ಹೋಗ್ಬಾರ್ದು, ನಗ್ನಗ್ತಾ ಸಾಧಿಸು ಅಂತ ತೋರಿಸೋದು ಒಂದು ದಾರಿ ಅವರು ತೋರಿಸ್ಕೊಟ್ಟಿರೋದು ಪುನೀತ್ ರಾಜ್ಕುಮಾರ್. ನಾನು ಯಾವಾಗ ಸಿಕ್ಕಿದಾಗಲೂ ಅಷ್ಟೇ, ಹೆಚ್ಚಿಗೆ ಮಾತಾಡ್ತಿರಲಿಲ್ಲ, ಯಾರು ಸಾಹಸಕ್ಕೆ ಹೋಗ್ತಿರಲಿಲ್ಲ, ನಾನುಂಟು ನನ್ನ ಕೆಲಸ ಉಂಟು ಅಂತ. ಈ ಗಂಧದ ಗುಡ್ಡು ಏನಕ್ಕೆ ಸ್ಪೆಷಲ್ ಆಗುತ್ತೆ ಅಂದರೆ, ಅವರು ಹೀರೋವಾಗಿ ಮಾಡಿದ ಸಿನಿಮಾ ಅಲ್ಲ, ಒಂದು ಜವಾಬ್ದಾರಿಯಿಂದ ಮಾಡಿರೋ ಸಿನಿಮಾ ಅದು. ಆ ಜವಾಬ್ದಾರಿ ನಿಮ್ಮೆಲ್ಲರಲ್ಲೂ ಇದ್ದರೆ ಗಂಧದ ಗುಡಿನ ನೀವು ನೋಡ್ತೀರಾ, ಅದನ್ನು ಗೆಲ್ಲಿಸ್ತೀರಾ. ಅದೇ ಸತ್ಯ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ಸುಮಲತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಸರ್. ಮೊದಲನೇದಾಗಿ ಎಲ್ಲರಿಗೂ ಎಸ್ಪೆಷಲಿ ನಮ್ಮ ಪ್ರೀತಿಯ ಅಪ್ಪು ಅಭಿಮಾನಿಗಳೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಈ ಒಂದು ದಿನ, ಈ ಒಂದು ವರ್ಷ ಹೇಗೆ ಕಳೀತು ಅಂತ ಅರ್ಥವೇ ಆಗ್ತಿಲ್ಲ. ಎಲ್ಲರೂ ಅಷ್ಟು ನೊಂದ್ಕೊಂಡಿದ್ವಿ, ಅಷ್ಟು ಸಂಕಟ ಪಟ್ವಿ. ಆದರೆ ಈ ದಿನ, ಇವತ್ತು, ಈ ಸಂಜೆ ವಿ ಆರ್ ಸೆಲೆಬ್ರೇಟಿಂಗ್ ಅಪ್ಪು. ಅಪ್ಪು ಜೀವನ, ಅಪ್ಪು ಸಿನಿಮಾಗಳಿರ್ಬೋದು, ಅಪ್ಪು ಸೋಷಿಯಲ್ ಸರ್ವಿಸ್ ಅಲ್ಲಿ ಹೇಗೆ ತೊಡಕೊಂಡಿದ್ರು, ಅಪ್ಪು ಸಿದ್ಧಾಂತಗಳಿರ್ಬೋದು, ಒಂದೊಂದೂ ಹಿ ಹ್ಯಾಡ್ ಹಲವಾರು ಡೈಮೆನ್ಷನ್ಸ್ ಇದ್ದಂಥ ಒಂದು ವ್ಯಕ್ತಿತ್ವ. ಅಟ್ ದ ಸೇಮ್ ಟೈಮ್ ಒಳ್ಳೆ ಒಂದು ಸ್ವಭಾವ, ಆ ಸರಳತೆ, ಆ ಮಾತು, ಆ ವಿನಯ, ಎಲ್ಲ ಆ ಸಂಸ್ಕಾರ ಇದೆಯಲ್ಲ, ಮರೆಯೋಕ್ಕಾಗಲ್ಲ. ನನಗೆ ಅಪ್ಪು ಈಸ್ ಎ ವೆರಿ ವೆರಿ ಸ್ಪೆಷಲ್ ಪರ್ಸನ್. ನಾನು ಅಪ್ಪನ ನೋಡಿದ್ದು, ಅಪ್ಪು ಒಂದು 5 ವರ್ಷದ ಹುಡುಗ ಇದ್ದಾಗ. ನನ್ನ ಮೊದಲನೆಯ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೇಲಿ ನಾನು ನಟಿಸಿದ್ದೆ. ಕನ್ನಡ ಚಿತ್ರರಂಗಕ್ಕೆ ನನ್ನನ್ನು ಪರಿಚಯ ಮಾಡಿದ್ದು ಡಾಕ್ಟರ್ ರಾಜ್ ಅವರು, ಪಾರ್ವತಮ್ಮನವರು. ಸೊ ಆ ಕುಟುಂಬದ ಜೊತೇಲಿ ಅಷ್ಟೇ ಒಂದು ಒಂದು ಪ್ರೀತಿಯ ಸಂಬಂಧ ನನಗಿದೆ. ಅಪ್ಪು ನನ್ನನ್ನು ಚಿಕ್ಕ ವಯಸ್ಸಲ್ಲಿ ತುಂಬ 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 ಪ್ರೀತಿಸ್ತಿದ್ದ. ಹಾಗೆ ಒಂದು ಹಲವಾರು ವರ್ಷಗಳ ನಂತರ ಅಪ್ಪು ತಾಯಿಯಾಗಿ ನಾನು ದೊಡ್ಡಮನೆ ಹುಡುಗ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೆ. ನಾನು ಅಂಬರೀಷ್ ಅವರು ಇಬ್ಬರು ಆ್ಯಕ್ಟ್ ಮಾಡಿದ್ದೀವಿ. ಅಂಬರೀಷ್ ಅವರು ತುಂಬ ಪ್ರೀತಿಸೋರು ಅಪ್ಪು ಅಂದರೆ. ಇವತ್ತಿನ ದಿನ ಲೆಟ್ ಅಸ್ ಜಸ್ಟ್ ಸೆಲೆಬ್ರೇಟ್ ಅಪ್ಪುಸ್ ಲೈಫ್ ಆ್ಯಂಡ್ ಗಂಧದ ಗುಡಿ. ಅಪ್ಪುಗೆ ಎಷ್ಟೆಷ್ಟು ಡೈಮೆನ್ಷನ್ಸ್ ಇದೆಯೋ, ಡೈಮೆನ್ಷನ್ಸು ಅದಕ್ಕೆ ಒಂದು ಸಾಕ್ಷಿ. ಯಾಕೆಂದರೆ ಹಿ ವಾಸ್ ಜಸ್ಟ್ ನಾಟ್ ಅಬೌಟ್ ಸಿನಿಮಾ. ಸಿನಿಮಾಗಳು ಬಿಟ್ಟು ಅವ್ರಿಗೆ ಹಲವಾರು ಇಂಟ್ರೆಸ್ಟ್ ಇತ್ತು ಜೀವನದಲ್ಲಿ. ಹಾಗಾಗಿ ಈ ಪರಿಸರ ಪ್ರೇಮಿ ಅಪ್ಪು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಸೊ ಈ ಒಂದು ಸಿನಿಮಾ ಮೂಲಕ ಹಿ ಈಸ್ ಇಂಟ್ರಡ್ಯೂಸಿಂಗ್ ನಮ್ಮ ಸುಂದರ ಕರ್ನಾಟಕವನ್ನು ನಮ್ಮೆಲ್ರಿಗೂ ಪರಿಚಯ ಮಾಡ್ತಿದ್ದು. ಆ ಒಂದು ಕ್ರೆಡಿಟ್ ಅಪ್ಪುಗೆ ಸೇರುತ್ತೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಅಪ್ಪು, ವಿ ವಿಲ್ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ರವಿ ಸರ್, ನಿಮ್ಮ ಮಾತುಗಳಲ್ಲಿ ಗಂಧದ ಗುಡಿ ಬಗ್ಗೆ ಪ್ಲೀಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.